ಸ್ನೇಹಿತರೆ, ಇತ್ತೀಚೆಗೆ ಬಹಳಷ್ಟು ಪ್ರಚಲಿತವಾದ ವಿಷಯ ಅಂದ್ರೆ ವಾಸ್ತುವನ್ನ ಆಧರಿಸಿಕೊಂಡೇ ಮನೆಗಳ ನಿರ್ಮಾಣ ಜರುಗ್ತಾ ಇದೆ. ವಾಸ್ತು ಪ್ರಕಾರ ಇರೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ, ಅಭಿವೃದ್ಧಿ ಇರುತ್ತೆ, ಸಮೃದ್ಧಿ ಇರುತ್ತೆ ಅಂತ ಕೂಡ ವಾಸ್ತುಶಾಸ್ತ್ರಜ್ಞರ ಹೇಳಿ. ಇನ್ನು ವಾಸ್ತು ಪ್ರಕಾರ ಮನೆಗಳಲ್ಲಿ ಕೆಲವೊಂದು ವಸ್ತುಗಳಿದ್ರೆ ಕೂಡ ಮನೆಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಗಿಡಗಳಿಗೆ ಬಹಳ ಮಹತ್ವ ಇದೆ. ಅದರಲ್ಲೂ ಕೆಲವೊಂದು ಗಿಡಗಳನ್ನ ನೆಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಲಕ್ ಸಂತೋಷ ಸಮೃದ್ಧಿ ವೃದ್ಧಿಯಾಗುತ್ತಾ ಹೋಗುತ್ತೆ. ಇದರಿಂದ ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ಕೂಡ ಲಭಿಸುತ್ತದೆ. ಬಿದಿರಿನ ಗಿಡ ಇದು ಹೆಸರಿನಲ್ಲಿ ಅದೃಷ್ಟ ತರುವಂತ ಗಿಡ, ದುಷ್ಟ ಶಕ್ತಿಗಳನ್ನ ನಿವಾರಣೆ ಮಾಡುವಂತ ಗಿಡ ಎಂದು ಬಿಂಬಿತವಾಗಿದೆ. ಇನ್ನು ಇದನ್ನ ಪೂರ್ವ ದಿಕ್ಕಿನಲ್ಲಿ ಇಡೋದ್ರಿಂದ ಆರೋಗ್ಯ ಸುಧಾರಣೆ ಹಾಗೂ ಆಗ್ನೇಯ ದಿಕ್ಕಿನಲ್ಲಿಟ್ಟರೆ ಹಣಕಾಸಿನ ಅಭಿವೃದ್ಧಿ ಉಂಟಾಗುತ್ತೆ. ಸಸ್ಯದ ಕಾಂಡಗಳನ್ನ ಕೆಂಪು ರಿಬ್ಬನ್ ನಿಂದ ಸುತ್ತಿದ್ರೆ ಅದು ಚೈತನ್ಯವನ್ನ ಉತ್ಪಾದಿಸುತ್ತದೆ ಅಂತ ಹೇಳ್ತಾರೆ. ಹೌದು, ಬಿದಿರಿನ ಗಿಡವನ್ನ ಅದರ ಕಾಂಡಗಳಿಗೆ ಕೆಂಪು ರಿಬ್ಬನ್ ಅನ್ನ ಸುತ್ತಿ ಮಾರಾಟ ಮಾಡೋದು ನೋಡಿದ್ದೇವೆ. ಇನ್ನು ಹೀಗೆ ಅದೃಷ್ಟ ನಮಗೆ ಕುಡಿ ಬರಬೇಕು ಅಂದ್ರೆ ನಾವು ಮನೆಯಲ್ಲಿ ಇಂತಹ ಶೋಕೇಸ್ ವಸ್ತುಗಳನ್ನ ಇಟ್ಕೊಂಡೇ ಇರ್ತೀವಿ. ಆದ್ರೆ ಈ ಸಂಖ್ಯೆಯಲ್ಲಿ ಈ ಬಿದಿರಿನ ಗಿಡ ನಾವು ಮನೆಯಲ್ಲಿ ತಂದಿಟ್ಕೊಳ್ಳೋದ್ರಿಂದ ಸಾಕಷ್ಟು ಐಶ್ವರ್ಯ ಸಮೃದ್ಧಿ ಉಂಟಾಗುತ್ತದೆ ಎಂದು ವಾಸ್ತುಕಾರರ ವಾಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.